ಬಿಬಿಎಂಪಿ ಆರೋಗ್ಯ ಇಲಾಖೆಯಿಂದ ಮತ್ತೊಂದು ಎಡವಟ್ಟಾಗಿದೆ. ಬಿಬಿಎಂಪಿ ಮಹಾ ಎಡವಟ್ಟನ್ನ ಮಾಡೋದ್ರ ಮೂಲಕ ಬೆಂಗಳೂರಿಗೆ ಗಂಡಾಂತರವನ್ನ ತಂದಿಡ್ತಿದೆ. ನಿನ್ನೆಯಿಂದ ಬೆಂಗಳೂರಿಗೆ ಕೊರೋನಾ ಎಕ್ಸ್ಪ್ರೆಸ್ ಬರ್ತಿದೆ. ಕೊರೋನಾ ಎಕ್ಸ್ಪ್ರೆಸ್ ನಡುವೆ ರ್ಯಾಂಡಮ್ ಟೆಸ್ಟ್ ಗೆ ಬ್ರೇಕ್ ಹಾಕಿದೆ. ಪಾದ್ರಾಯನಪುರದಲ್ಲಿ ರ್ಯಾಂಡಮ್ ಟೆಸ್ಟ್ ಗಳನ್ನ ನಡೆಸಲಾಗ್ತಾ ಇತ್ತು, ಆದ್ರೆ ಇದೀಗ ರ್ಯಾಂಡಮ್ ಟೆಸ್ಟ್ ಗೆ ಬ್ರೇಕ್ ಹಾಕಿದೆ. ಲ್ಯಾಬ್ ನಲ್ಲಿ ಸ್ಯಾಂಪಲ್ ಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆ ತಾತ್ಕಾಲಿಕವಾಗಿ ರ್ಯಾಂಡಮ್ ಟೆಸ್ಟ್ ಗೆ ಪಾಲಿಕೆ ಬ್ರೇಕ್ ಹಾಕಿದೆ. ರ್ಯಾಂಡಮ್ ಟೆಸ್ಟ್ ಗೆ ಬ್ರೇಕ್ ಹಾಕೋದ್ರ ಮೂಲಕ ಸಮುದಾಯಕ್ಕೆ ಸೋಂಕು ಹರಡುವಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ಯಾ. ಪಾದ್ರಾಯನಪುರದಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗುವಂತಹ ಭೀತಿ ಆವರಿಸಿದೆ. ಈಗಾಗಲೇ ಅಲ್ಲಿ ಕಾರ್ಪೊರೇಟರ್ ಅಲ್ಲಿ ಏನು ಸೋಂಕು ಕಾಣಿಸಿಕೊಂಡಿತ್ತು, ಅವರು ಸಾಕಷ್ಟು ಜನರ ಸಂಪರ್ಕದಲ್ಲಿದ್ದರು. ಅಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಫುಡ್ ಕಿಟ್ಗಳನ್ನು ವಿತರಿಸುವಂಥದ್ದಾಗಿರಬಹುದು, ಈ ರೀತಿಯಾಗಿ ಸಾಕಷ್ಟು ಸಂದರ್ಭದಲ್ಲಿ ಅವರು ಸ್ಥಳೀಯರೊಂದಿಗೆ ಬೆರೆತಿದ್ರು, ಸ್ಥಳೀಯರೊಂದಿಗೆ ಕಾಣಿಸ್ಕೊಂಡಿದ್ರು. ಹಾಗಾಗಿ ಈ ಸಂದರ್ಭದಲ್ಲಿ ರ್ಯಾಂಡಮ್ ಟೆಸ್ಟ್ನ ಒಂದು ಅಗತ್ಯತೆ ಹೆಚ್ಚಾಗಿತ್ತು. ಆದರೆ ಇಂಥ ಸಂದರ್ಭದಲ್ಲೇ ಬಿಬಿಎಂಪಿ ರ್ಯಾಂಡಮ್ ಟೆಸ್ಟ್ಗೆ ಬ್ರೇಕ್ ಹಾಕಿರೋದು ಮತ್ತಷ್ಟು ಪಾದ್ರಾಯನಪುರದಲ್ಲಿ ಸೋಂಕು ಹೆಚ್ಚಾಗುವಂತಹ ಒಂದು ಆತಂಕವನ್ನು ತಂದೊಡ್ಡಿದೆ. ರಾಜ್ಯ ಸರ್ಕಾರ ಬಿಬಿಎಂಪಿಯಿಂದ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಸರ್ಕಾರದ ಈ ಒಂದು ಎಡವಟ್ಟು ಏನಿದೆ, ಬಿಬಿಎಂಪಿಯ ಈ ಒಂದು ಎಡವಟ್ಟು ಏನಿದೆ, ಇದು ಬೆಂಗಳೂರಿಗೆ ಗಂಡಾಂತರವನ್ನು ತಂದಿಡ್ತಾ ಇದೆ. ಯಾಕಂತಂದರೆ ನಿರಂತರವಾಗಿ ಬೇರೆ ಬೇರೆ ಭಾಗಗಳಿಂದ ಜನ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ಅದರಂತೆ ಮುಂಬೈನಿಂದ ಕೂಡ ಜನ ಆಗಮಿಸ್ತಾ ಇದ್ದಾರೆ. ನಿನ್ನೆ ಕೂಡ ಬಂದಂಥ ಟ್ರೈನ್ನಲ್ಲಿ ಮುಂಬೈನ ನೂರಾರು ಜನ ಬೆಂಗಳೂರಿಗೆ ಆಗಮಿಸಿದ್ರು. ಇನ್ನು ಇವತ್ತು ಕೂಡ ಮುಂಬೈನಿಂದ ನೂರಾರು ಸಂಖ್ಯೆಯಲ್ಲಿ ಜನ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸೊ ಅವರನ್ನೆಲ್ಲ ಕ್ವಾರಂಟೈನ್ ಮಾಡಬೇಕಿದೆ. ಆರೋಗ್ಯ ಇಲಾಖೆಯ ಬಿಬಿಎಂಪಿ ಆರೋಗ್ಯ ಇಲಾಖೆಯ ಮುಂದೆ ಕೂಡ ಸಾಕಷ್ಟು ಸವಾಲುಗಳಿದೆ, ಸಾಕಷ್ಟು ಒತ್ತಡ ಇದೆ. ಬಟ್ ಅದರ ನಡುವೆ ಆ ಒತ್ತಡ ಮತ್ತು ಆ ಸವಾಲುಗಳು ಮತ್ತೊಂದು ಯಾವುದೋ ನಿರ್ಲಕ್ಷ್ಯಕ್ಕೆ ದಾರಿ ಮಾಡಿಕೊಡಬಾರ್ದು ಅನ್ನುವಂಥದ್ದೇ ನಮ್ಮ ಕಳಕಳಿ ಕೂಡ. ಯಾಕಂತಂದರೆ ಮುಂಬೈಯಿಂದ ಬರ್ತಾ ಇದ್ದಾರೆ, ಏನು ಅವರನ್ನೆಲ್ಲ ಟೆಸ್ಟ್ ಮಾಡಬೇಕು, ಅವ್ರಿಗೆಲ್ಲ ಕ್ವಾರಂಟೈನ್ ವ್ಯವಸ್ಥೆಗಳಾಗಬೇಕು. ಹೌದು, ಆದರೆ ಅದರ ಜೊತೆಗೆ ಇಲ್ಲಿ ಸ್ಥಳೀಯರನ್ನು ನಿರ್ಲಕ್ಷಿಸಿ ಸಮುದಾಯಕ್ಕೆ ಸೋಂಕು ಹರಡುವಂಥ ಸಾಧ್ಯತೆಗಳು ಎಲ್ಲಿ ಹೆಚ್ಚಿದೆ ಅದನ್ನು ನಾವು ಮತ್ತಷ್ಟು ಚಾನ್ಸಸ್ ಅಲ್ಲಿ ಆ ಒಂದು ವಿಚಾರಕ್ಕೆ ನೀಡಬಾರ್ದು ಅನ್ನುವಂಥದ್ದು. ಯಾಕಂತಂದರೆ ಪಾದ್ರಾಯನಪುರ ಒಂದು ರೀತಿ ಕೊರೋನಾ ಹಾಟ್ಸ್ಪಾಟ್ ಆಗಿರುವಂಥದ್ದು, ಮೊದಲಿನಿಂದಲೂ ಕೂಡ ಅಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಿದೆ ಮತ್ತು ರ್ಯಾಂಡಮ್ ಟೆಸ್ಟ್ನಲ್ಲೂ ಕೂಡ ಸಾಕಷ್ಟು ಜನ ಸೋಂಕಿತರು ಕಂಡು ಬಂದಿರುವಂಥದ್ದು. ಹಾಗಾಗಿ ಈಗ ಏನು ರ್ಯಾಂಡಮ್ ಟೆಸ್ಟ್ಗೆ ಬ್ರೇಕ್ ಬಿದ್ದಿದೆ, ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪಾಯವನ್ನು ತಂದೊಡ್ಡುವಂಥ ಒಂದು ಆತಂಕ ಕೂಡ ಎದುರಾಗಿದೆ. ಇತ್ತೀಚೆಗಷ್ಟೇ ನೋಡಬಹುದು ಅಲ್ಲಿಯ ಕಾರ್ಪೊರೇಟರ್ಗೆ ಏನು ಕೋವಿಡ್ 19 ಪಾಸಿಟಿವ್ ಕಂಡು ಬಂದಿದೆ. ಇದೆಲ್ಲ ಬೆಳವಣಿಗೆಗಳು ಮತ್ತಷ್ಟು ಅಲ್ಲಿ ರ್ಯಾಂಡಮ್ ಟೆಸ್ಟನ್ನು ಮತ್ತಷ್ಟು ಜಾಸ್ತಿ ಮಾಡಬೇಕಿತ್ತು, ಆದಷ್ಟು ತೀವ್ರಗತಿಯಲ್ಲಿ ಟೆಸ್ಟ್ಗಳಾಗಿ ರಿಸಲ್ಟ್ ಬರುವಂಥದ್ರ ಹತ್ರ ಗಮನ ಕೊಡಬೇಕಿತ್ತು. ಆದರೆ ಅದನ್ನು ಹೊರತುಪಡಿಸಿ ರ್ಯಾಂಡಮ್ ಟೆಸ್ಟ್ಗಳಿಗೆ ಬ್ರೇಕ್ ಹಾಕಿರುವಂಥದ್ದು ನಿಜಕ್ಕೂ ಖಂಡನಾರ್ಹ. ಈ ಬಗ್ಗೆ ಬಿಬಿಎಂಪಿ ಮತ್ತೊಮ್ಮೆ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ ನೇರ ಸಂಪರ್ಕದಲ್ಲಿದ್ದಾರೆ. ವೀಣಾ, ನಿಜಕ್ಕೂ ಬಿಬಿಎಂಪಿ ಮಹಾ ಎಡವಟ್ಟನ್ನೇ ಮಾಡಲಿಕ್ಕೆ ಹೊರಟಿದೆ. ಮುಂಬೈನಿಂದ ಬರ್ತಾ ಇರುವಂಥವ್ರಿಗೆ ಹೌದು ಟೆಸ್ಟ್ಗಳನ್ನು ಮಾಡಬೇಕು, ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕು ನಿಜ. ಹಾಗಂತ ಹೇಳಿ ಪಾದ್ರಾಯನಪುರದಲ್ಲಿ ನಡೀತಾ ಇದ್ದಂತಹ ರ್ಯಾಂಡಮ್ ಟೆಸ್ಟ್ಗೆ ಬ್ರೇಕ್ ಹಾಕಿರುವಂಥದ್ದು ಯಾಕೆ ಅಂತ, ಯಾಕಂತಂದರೆ ಇನ್ನೂ ಈ ಟೈಮ್ನಲ್ಲಿ ಮತ್ತಷ್ಟು ಹೆಚ್ಚಿನ ಟೆಸ್ಟ್ಗಳಾಗಬೇಕಾದಂಥ ಅಗತ್ಯತೆ ಇದೆ. ಯಾಕಂದರೆ ಅಲ್ಲಿ ಕಾರ್ಪೊರೇಟರಲ್ಲಿ ಒಂದು ಕೋವಿಡ್ 19 ಪಾಸಿಟಿವ್ ಕಂಡು ಬಂದಿರುವಂಥದ್ದು, ಅವರು ಸಾಕಷ್ಟು ಜನರ ಸಂಪರ್ಕಕ್ಕಿದ್ದಂಥದ್ದು. ಈ ಸಂದರ್ಭದಲ್ಲಿ ಇವರು ರ್ಯಾಂಡಮ್ ಟೆಸ್ಟ್ಗೆ ಬ್ರೇಕ್ ಹಾಕಿ ಮತ್ತಷ್ಟು ಅನಾಹುತ ಉಂಟಾಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರಾ ಹೇಗೆ ಅಂತ. ನಿಜಕ್ಕೂ ಲಿಖಿತ, ಯಾಕಂದರೆ ನಗರದಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಕಳೆದ ಮೂರು ದಿನಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಏನು 33ರವರೆಗೂ ಕೂಡ ಏರಿಕೆ ಆಗಿತ್ತು. ಜೊತೆಗೆ ನಿನ್ನೆ 12 ಪಾಸಿಟಿವ್ ಪ್ರಕರಣಗಳು ನಗರದಲ್ಲಿ ಪತ್ತೆಯಾಗಿದೆ. ಜೊತೆಗೆ ನಗರದಲ್ಲಿ 400ರ ಗಡಿಯ ಹತ್ತಿರ ಇದ್ದೀವಿ, ಇವತ್ತು 400 ಕ್ರಾಸ್ ಆಗೇ ಆಗುತ್ತೆ. ಯಾಕಂದರೆ ನಿನ್ನೆವರೆಗೂ ಕೂಡ ಸೋಂಕಿತರ ಸಂಖ್ಯೆ ಬೆಂಗಳೂರು ನಗರದಲ್ಲಿ 397ಕ್ಕೆ ಏರಿಕೆ ಆಗಿದೆ. ಸೊ ಈ ಟೈಮಲ್ಲಿ ರ್ಯಾಂಡಮ್ ಟೆಸ್ಟನ್ನು ಕೈ ಬಿಡಬೇಕಿತ್ತ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾವು ಗಮನಿಸಬಹುದು ಬೆಂಗಳೂರಿನನ್ನ ಮೊದಲ ಬಾರಿಗೆ ಬೆಚ್ಚಿ ಬೀಳಿಸಿದ್ದು ಪಾದ್ರಾಯನಪುರ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪಾದ್ರಾಯನಪುರದಲ್ಲಿ ಅತಿ ಹೆಚ್ಚು ಕೇಸು ದಾಖಲಾಗುತ್ತೆ, ಸೊ ಅಲ್ಲಿ ಗಲಾಟೆ ಕೂಡ ಆಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಬಿಬಿಎಂಪಿ ಈಗ ರ್ಯಾಂಡಮ್ ಟೆಸ್ಟ್ ಅನ್ನ ಕೈ ಬಿಟ್ಟಿದೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ. ಜೊತೆಗೆ ಬಿಬಿಎಂಪಿ ಹೇಳ್ತಾ ಇರುವಂಥದ್ದು ಏನಂತ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತೆ ವಿದೇಶಗಳಿಂದ ಏನು ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ.
सो अवरु टेस्ट कूड़ा 48 गंटे ओळगागि आ वरदि कई सेरबेकु आद्रे अत्यधिक टेस्ट रिपोर्ट गळु बर्ता इरोद्रिंद नमगे अवुगळ रिपोर्ट अन्न कोडोदक्के लेट आग्ता इदे सो हागागि सद्य रैंडम टेस्ट अन्न कई बिड्तीवि अन्नुवंतद्दन्न बीबीएमपी हेळ्ता इदे आद्रे नावु गमनिसबेकु इल्लिवरेगू कूड पादरायनपुरदल्लि एनु बरोबरि 67 केस गळु पत्तेयागिदे अदरल्लि इन्नू 12 केस गळिगे आक्टिव आगिदे जोतेगे साकष्टु जन कूड क्वारंटैन ಇದ್ದಾರೆ ಅದೆಲ್ಲದರ ಮಧ್ಯ ಏನು ಅಲ್ಲಿನ ವಾರ್ಡ್ ಕಾರ್ಪೊರೇಟರ್ ಆದಂತ ಇಮ್ರಾನ್ ಪಾಷಾ ಅವರಿಗೂ ಕೂಡ ಕಳೆದ 4 ದಿನಗಳ ಹಿಂದೆ ಪಾಸಿಟಿವ್ ಬಂದಿದೆ ಸೋ ಆ ಸಂದರ್ಭದಲ್ಲಿ ಅವರು ಏನು ಆಸ್ಪತ್ರೆಗೆ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗ್ತಾ ಇದ್ದರು ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಹೈಡ್ರಾಮಾಗಳು ನಡೆಯಿತು ಅಂತಾನೆ ಹೇಳಬಹುದು ಯಾಕಂದ್ರೆ ಅವರ ಸಂಪರ್ಕದಲ್ಲಿ ಬರೋಬರಿ 500 ಕ್ಕೂ ಅಧಿಕ ಮಂದಿ ಈಗಾಗಲೇ ಇದ್ದಾರೆ ಅದರ ಜೊತೆಗೆ ಅವರು ಆಸ್ಪತ್ರೆಗೆ ತೆರಳುವಂತ ಸಂದರ್ಭದಲ್ಲಿ ಅವರ ಮನೆ ಮುಂದೆ ಅಪಾರ ಬೆಂಬಲಿಗರು ಕೂಡ ಬಂದಿದ್ರು ಸೋ ಹಾಗಾಗಿ ಅವರೆಲ್ಲರ ರ್ಯಾಂಡಮ್ ಟೆಸ್ಟ್ ಮಾಡೋದು ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಇಷ್ಟೆಲ್ಲ ಅಂದ್ರೆ ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಅನ್ನು ಮಾಡಲೇಬೇಕಾದಂತ ಪ್ರಸಂಗ ಇದ್ದರೂ ಕೂಡ ಬಿಬಿಎಂಪಿ ಯಾಕೆ ಈ ರೀತಿಯ ಎಡವಟ್ಟನ್ನ ಮಾಡ್ತು ಅನ್ನುವಂತದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ ಕೇವಲ ಬೇರೆ ರಾಜ್ಯಗಳಿಂದ ಬರೋರಷ್ಟೇ ಪ್ರಮುಖವಾದ್ರ ಯಾಕಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಅದರಲ್ಲೂ ಏನು ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಇವತ್ತಿನವರೆಗೂ 39 ಕಂಟೈನ್ಮೆಂಟ್ ಝೋನ್ಗಳು ಕಂಡುಬಂದಿದೆ ಜೊತೆಗೆ ರ್ಯಾಂಡಮ್ ಟೆಸ್ಟ್ ಅನ್ನು ಕೈಬಿಟ್ಟಂತ ಸಂದರ್ಭದಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈಗ ಕ್ವಾರಂಟೈನ್ ಅವಧಿ ಮುಗಿದಿರುವಂತವರಲ್ಲೂ ಕೂಡ ಪಾಸಿಟಿವ್ ಬರ್ತಾ ಇದೆ ಹಾಗಾಗಿ ಇಮ್ರಾನ್ ಪಾಷಾ ಅವರ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವರ ಎಲ್ಲರನ್ನೂ ಕೂಡ ಈಗ ಅಂದ್ರೆ ಒಂದು ಅವರ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಬೇಕಿತ್ತು ಆದ್ರೆ ಅದೆಲ್ಲದನ್ನ ಮಾಡೋದನ್ನ ಬಿಟ್ಟು ಬಿಬಿಎಂಪಿ ಯಾಕೆ ಈ ರೀತಿಯಾದಂತ ಎಡವಟ್ಟು ನಿರ್ಧಾರವನ್ನ ಕೈಗೊಳ್ಳತು ಇದರಿಂದ ಹಾಗಾದ್ರೆ ಬೆಂಗಳೂರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದಂತೂ ನಿಜ ಲಿಖಿತ ಎಸ್ ವೀಣಾ ಇಲ್ಲಿ ನಾವು ಮತ್ತೊಂದು ಗಮನಿಸ್ತಾ ಹೋದ್ರೆ ಈಗ ಮುಂಬೈನಿಂದ ಬರುವಂತವರನ್ನೆಲ್ಲ ಕ್ವಾರಂಟೈನ್ ಮಾಡಲಾಗುತ್ತೆ ಸೊ ಆ ಕ್ವಾರಂಟೈನ್ ಅವಧಿಯಲ್ಲಿ ಅವರ ಟೆಸ್ಟ್ ಗಳನ್ನ ಹಂತ ಹಂತವಾಗಿ ಟೆಸ್ಟ್ ಗಳನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಬಟ್ ಇಲ್ಲಿ ಪಾದ್ರಾಯನಪುರದಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಸಲೇಬೇಕಾದಂತ ಒಂದು ಅಗತ್ಯತೆ ಎದುರಾಗಿರುವಂಥದ್ದು ಅಂದ್ರೆ ಆದ್ಯತೆಯ ಮೇಲೆ ರ್ಯಾಂಡಮ್ ಟೆಸ್ಟ್ ಗಳನ್ನ ಮಾಡಲೇಬೇಕಾಗಿರುವಂಥದ್ದು ಯಾಕೆ ಬಿಬಿಎಂಪಿ ಆರೋಗ್ಯ ಇಲಾಖೆಗೆ ಗೊತ್ತಾಗ್ತಾ ಇಲ್ಲ ಅಥವಾ ದಿನೇ ದಿನೇ ಒಂದು ಕಡೆ ಕೊರೋನಾ ಸೋಂಕಿತರು ಹೆಚ್ಚಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂದ್ರೆ ಏನೋ ಒಂದ್ ಕಡೆ ಧಾವಂತದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆಯಾ ದುಡುಕ್ತಾ ಇದೆಯಾ ಆರೋಗ್ಯ ಇಲಾಖೆ ಬಿಬಿಎಂಪಿ ಅಂತ ನಿಜಕ್ಕೂ ಲಿಖಿತ ಯಾಕಂದ್ರೆ ಮೊದಲು ಪಾದ್ರಾಯನಪುರದಲ್ಲಿ ಈ ಒಂದು ರ್ಯಾಂಡಮ್ ಟೆಸ್ಟ್ ಶುರುವಾಗುತ್ತೆ ಮೊದಲ ಬಾರಿಗೆ ಒಳ್ಳೆಯ ರೆಸ್ಪಾನ್ಸ್ ಇರುತ್ತೆ ಅಂತ ಹೇಳಬಹುದು ಜೊತೆಗೆ ಪಕ್ಕದ ವಾರ್ಡ್ ಏನು ರಾಯಪುರದಲ್ಲಿ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಲಾಗ್ತಾ ಇರುತ್ತೆ ಆದ್ರೆ ರಾಯಪುರದಲ್ಲಿ ಏನು ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಆದಂತ ಶಶಿಕಲಾ ಅವರು ಸಾಕಷ್ಟು ವಿರೋಧವನ್ನ ಮಾಡ್ತಾರೆ ಯಾಕಂದ್ರೆ ಅಲ್ಲಿನ ವ್ಯಕ್ತಿಗಳು ನಮ್ಮ ವಾರ್ಡ್ ಗೆ ಬಂದು ಟೆಸ್ಟ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ವಾರ್ಡ್ ನಲ್ಲೂ ಕೂಡ ಸೋಂಕು ಹೆಚ್ಚಾಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ಆ ಒಂದು ಆಪೋಸಿಷನ್ ಅನ್ನು ಮಾಡ್ತಾರೆ ಅದೆಲ್ಲದರ ಮಧ್ಯ ಏನು ರ್ಯಾಂಡಮ್ ಟೆಸ್ಟ್ ನಡೀತಾ ಇತ್ತು ಜೊತೆಗೆ ರಂಜಾನ್ ಬಂದಂತ ಸಂದರ್ಭದಲ್ಲೂ ಕೂಡ ರ್ಯಾಂಡಮ್ ಟೆಸ್ಟ್ ನ ಪ್ರಮಾಣ ಕಡಿಮೆ ಆಗಿತ್ತು ಜೊತೆಗೆ ಯಾರು ಕೂಡ ಸಾರ್ವಜನಿಕರು ಮುಂದಾಗಿ ಬಂದು ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡಿಸ್ಕೊಳ್ತಾ ಇರಲಿಲ್ಲ ಆದ್ರೆ ಸೋಂಕಿತರ ಪ್ರಮಾಣ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಬಹುದು ಅದೆಲ್ಲದರ ಮಧ್ಯ ಪಾಲಿಕೆಯ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರಿಗೆ ಈ ಒಂದು ಪಾಸಿಟಿವ್ ಬರುತ್ತೆ ಸೊ ಅವರು ಕೂಡ ಸಾಕಷ್ಟು ಜನರ ಸಂಪರ್ಕದಲ್ಲಿದ್ದರು ಇಡೀ ವಾರ್ಡ್ ನಲ್ಲಿ ಓಡಾಡಿದ್ರು 500 ಕ್ಕೂ ಅಧಿಕ ಮಂದಿಯ ಪ್ರಾಥಮಿಕ ಸಂಪರ್ಕದಲ್ಲಿ ಕೂಡ ಇದ್ದರು ಸೊ 500 ಮಂದಿಯ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡುವಂತ ಸಂದರ್ಭದಲ್ಲಿಯೇ ಪಾಲಿಕೆ ಯಾಕೆ ಈ ರೀತಿಯಾಗಿ ಮಾಡ್ತು ಬೇರೆ ರಾಜ್ಯಗಳಿಂದ ಬರುವಂತವರೇ ಇಂಪಾರ್ಟೆಂಟ್ ಆದ್ರ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಯಾಕಂದ್ರೆ ಬೇರೆ ರಾಜ್ಯಗಳಿಂದ ಬಂದಂಥವರು ಕ್ವಾರಂಟೈನ್ ಅಲ್ಲಿ ಇರ್ತಾರೆ ಅವರನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಆದ್ರೆ ನಮ್ಮ ನಗರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಏನು ಟೆಸ್ಟ್ ಮಾಡದೆ ಹೋದಂತ ಸಂದರ್ಭದಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ರ್ಯಾಂಡಮ್ ಟೆಸ್ಟ್ ಅನ್ನ ಕೈಬಿಟ್ಟು ಪಾಲಿಕೆ ಎಡವಟ್ಟು ಮಾಡಿಕೊಂಡಿರೋದಂತೂ ಸತ್ಯ ಲಿಖಿತ